हाय फ्रेंड्स, गुड मॉर्निंग एंड वेलकम बैक टू माय चैनल। एल्लरू हेगिदीरा? इवत्तु चेन्नागिदीरा अंत अंदुकोंतीनि फ्रेंड्स। बन्नी इवत्तिन डेली व्लॉग ना शुरू माडोण। इवत्तु गुरुवार बेळगे ओंदु 8 गंटे आगिदे अष्टेने व्लॉग स्टार्ट माडिदीनि। मळे वातावरण तोरिस्तीनि ओंदु निमिष। टाइम नोडि 8 गंटे आराधने बर्तिद्दु, सो हाकिदीनि नानु कूड फ्रेश अप आदे ब्रश् माड्कोंडु फेस् वाश् माड्कोंडु स्वल्प केलसगळेल्ल इरुत्तल्ल ऐद तक्षण अदेल्ल माडि इवाग ಕೆಳಗಡೆ ಅಂಗಡಿಗೆ ಹೋಗಿ ಹಾಲು ತಗೋಬರೋಣ ಅಂತ। ಬೆಳಗ್ಗೆನೇ ಹೋಗ್ತಂದ್ರೆ ಸಿಗುತ್ತೆ, ಸಂಜೆ ಮೇಲೆ ಹೋದ್ರೆ ಮಧ್ಯಾಹ್ನ ಮೇಲೆ ಹೋದ್ರೆ ಖಾಲಿ ಆಗಿಬಿಡುತ್ತೆ। ಸೋ ಹಾಗಾಗಿ ಬೆಳಗ್ಗೆನೇ ಹೋಗಿ ತಗೊಂಡ್ಬಿಡೋಣ ಅಂತ। ಯಾಕಂದ್ರೆ ನಾನು ಒಂದೊಂದು ಸಾರಿ ಇಷ್ಟಪಟ್ಟು ಕುಡಿತೀನಿ ಅಷ್ಟೇ, ಯಾವಾಗಲೂ ರೆಗ್ಯುಲರ್ ಆಗಿ ಕುಡಿಯಲ್ಲ। ನಮ್ಮ ಮನೆಯವರು ಕೇಳಿದಾಗ ಹೋಗಿ ತಗೊಂಡ್ಬರಕ್ಕೆ ಹೋದ್ರೆ ಇರ್ತಾನೆ ಇರಲಿಲ್ಲ। ಸೋ ಹಾಗಾಗಿ ಇವತ್ತು ಬೆಳಗ್ಗೆನೇ ತಗೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ। ಇಮೇಲ್ ಬೇಗನೆ ಹೋಗಿ ಇದ್ದ ತಕ್ಷಣ ತರಬೇಕು। ವಾತಾವರಣ ನೋಡಿ, ಫುಲ್ಲು ಕೂಲ್ ಆಗಿದೆ, ಮಳೆ ಬರ್ತಾ ಇದೆ, ಸಣ್ಣದಾಗಿ ಜೋರಾಗಿಲ್ಲ ಬಟ್ ನೆಂದು ಹೋಗ್ತೀನಿ। ಕೋಲ್ಡ್ ಕೂಡ ಆಗುತ್ತೆ, ಅದಕ್ಕೆ ಸ್ವೆಟರ್ ಕೂಡ ವೇರ್ ಮಾಡ್ಕೊಂಡಿದ್ದೀನಿ ನೋಡಿ। ಇಲ್ಲಿ ನೀರು ಬೀಳ್ತಾ ಇದೆ, ಕಾಣಿಸ್ತಾ ಇದೆಯಾ ಮೇಲ್ಗಡೆದು ನೀರೆಲ್ಲ ಬೀಳ್ತಾ ಇದೆ, ಅಷ್ಟು ಮಳೆ ಬರ್ತಾ ಇದೆ। ಸೊ ಇವಾಗ ಹೋಗಿ ಹಾಲು ತಗೊಂಡು ಬರ್ತೀನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ। ವಾತಾವರಣ ಎಷ್ಟು ಕೂಲಾಗಿದೆ ಅಂತ ಹೇಳಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ। ಸೆಲ್ಫಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ಸೊ ಹಾಗಾಗಿ ನಾನು ಫ್ಲಿಪ್ ಮಾಡಿ ತೋರಿಸ್ತಾ ಇರೋದು। ಈ ರೀತಿ ಇದ್ದಾಗ ಡೇ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ। ನಿಮಗೆಲ್ಲ ಹೇಗೆ ಅನಿಸುತ್ತೆ ಈ ರೀತಿ ವಾತಾವರಣ ಬೆಳಗ್ಗೆ ಬೆಳಗ್ಗೆನೆ ಇದ್ದರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ। ಅಂದರೆ ಹರಿಬರಿ ಆ ಥರ ಎಲ್ಲ ಅನಿಸೋದೇ ಇಲ್ಲ। 9 ಗಂಟೆ ಟೈಮ್ ಆಗಿದ್ರೂ ಇನ್ನೂ 6 ಗಂಟೆ 7 ಗಂಟೆ ಏನೋ ಅನ್ನೋ ರೀತಿ ಅನಿಸ್ತಿದೆ। ಇಲ್ಲೆಲ್ಲ ಸ್ವಲ್ಪ ಗಲೀಜಾಗಿದೆ, ಅದನ್ನ ಮೇಲೆ ಕ್ಲೀನ್ ಮಾಡಬೇಕು। ಹಾಲು ತಂದು ಸ್ವಲ್ಪ ಎಲ್ಲ ಕೆಲಸಗಳಾದ ಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತೀನಿ। ಈಗ ನಾನು ಹಾಲು ತಂದು ಕಾಯಿಸಿಟ್ಟಿದ್ದಾಯಿತು। ನೆನ್ನೆಯಿಂದ ಸ್ಟೋರ್ ಮಾಡಿದ್ದಂಥ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಏನಿದೆ ಅದನ್ನು ಹೊರಗಡೆ ಹಾಕ್ತಾ ಇದ್ದೀನಿ। ಪದೇ ಪದೇ ಹೋಗಿ ಹಾಕೋದ್ರ ಬದಲು ಈ ರೀತಿ ಒಂದೇ ಸರಿ ತೊಗೊಂಡೋಗಿ ಹಾಕೋದು ನನ್ನ ಅಭ್ಯಾಸ। ಇವಾಗ ಅನಿಲ್ ಶಾವ್ಗೆ, ರಾಗಿ ಶಾವ್ಗೆ ತಂದಿದ್ದೆ, ಲಾಸ್ಟ್ ಟೈಮ್ ರೆಸಿಪಿ ಫ್ಲಾಪ್ ಆಗಿತ್ತು, ಈ ಟೈಮ್ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ। ದೋಸೆ ಹಾಕಿದ್ನಲ್ಲ, ಅದು ಸ್ವಲ್ಪ ಗಲೀಜಾಗಿತ್ತು, ಒಣಗೋದಂಗಾಗಿತ್ತು, ಅದನ್ನು ನೆನೆ ಹಾಕಿದ್ದೀನಿ। ಆಮೇಲೆ ಪಾತ್ರೆ ವಾಶ್ ಮಾಡ್ಕೊಳ್ಳೋಣ ಅಂತ। ಈಗ ದೋಸೆ ಎಲ್ಲ ಹಾಕಲ್ವಲ್ಲ, ಅದಕ್ಕೆ ಹೆಂಚೆಲ್ಲ ಎತ್ತಿಟ್ಟೆ। ಗ್ರೋಸರಿ ಐಟಮ್ಸ್ ಜೊತೆಗೆ ಸ್ವಲ್ಪ ಈ ಗುಡ್ ನೈಟ್ ತಂದಿದ್ದೆ, ಅದನ್ನು ಎತ್ತಿಟ್ಟಿಲ್ಲ, ಅದನ್ನು ಎತ್ತಿಡಬೇಕು। ಈಗ ಹೇಗೆ ಮಾಡೋದು ರೆಸಿಪಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬ್ಲಾಗ್ ಜೊತೆಗೇ। ಸ್ವಲ್ಪ ನೀರು ತೊಗೊಂಡಿದ್ದೀನಿ, ತಣ್ಣೀರು, ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಅನಿಲ್ ರಾಗಿ ಶಾವ್ಗೆನ ಹಾಕೋತಾ ಇದ್ದೀನಿ। ನಾನು ಒಬ್ಬಳೇ ಇರೋದ್ರಿಂದ ನನಗೆ ಎಷ್ಟು ಬೇಕೋ ಅಷ್ಟು, ಒಂದು ಕಪ್ ಅಷ್ಟು ಹಾಕೋತಾ ಇದ್ದೀನಿ ಅಷ್ಟೇ, ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಹಾಕೋತಾ ಇದ್ದೀನಿ ಅಂತ। ಒಂದು ಅಂದಾಜಲ್ಲಿ ಹಾಕೋತಾ ಇದ್ದೀನಿ, ನಾನೇನು ಮೆಷರ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕೆಂದರೆ ಇದಕ್ಕೆ ನೀರು ಹಾಕೋದು ಆ ಥರ ಎಲ್ಲ ಏನಿಲ್ವಲ್ಲ, ಸೊ ಹಂಗಾಗಿ ಮೆಷರ್ಮೆಂಟ್ ಎಲ್ಲ ಮಾಡ್ಕೊಂಡು ಹಾಕೋ ಅವಶ್ಯಕತೆ ಇರೋದಿಲ್ಲ। 1-2 ಮಿನಿಟ್ಸ್ ಈ ಥರ ನೆನೆಯಾಕಿ ಬಿಡಬೇಕಾಗುತ್ತೆ। ನಾವು ನಾರ್ಮಲ್ ಶಾವ್ಗೆ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ರೀತಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಾಗಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಲಾಸ್ಟ್ ಟೈಮೇ ನೋಡಿ। ಇವಾಗ 1-2 ಮಿನಿಟ್ಸ್ ಅಷ್ಟು ನಾನು ನೆನೆ ಹಾಕಿ ಬಿಟ್ಟಿದ್ದೀನಿ, ಅದಾದಮೇಲೆ ಅದನ್ನು ನೀರು ಸೋರೋ ರೀತಿ ಎತ್ಕೊಂಡು ಅದನ್ನು ಹಬೆಯಲ್ಲಿ ಬೇಯಿಸಬೇಕಾಗುತ್ತೆ। ಇಡ್ಲಿ ಪಾತ್ರೆ ಇದ್ದರೆ ನೀವು ಇಡ್ಲಿ ಪಾತ್ರೆನಲ್ಲಿ ಬೇಯಿಸ್ಬೋದು। ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಮತ್ತು ಈ ಸೋರಿಸ್ಕೊಂಡಿರೋ ಅಂಥ ಶಾವ್ಗೆನ ನಾನು ಬೇಯಿಸ್ಕೊತಾ ಇದ್ದೀನಿ। 1-2 ನಿಮಿಷದಷ್ಟು ಬೇಯಿಸ್ಕೋಬೇಕು, ನೀವು ಬೇಕಾದರೆ ಮಧ್ಯದಲ್ಲಿ ತೆಗೆದು ನೋಡಿ ಕೂಡ ಬೇಯಿಸ್ಕೋಬೋದು। ಈ ರೀತಿ ಇದ್ದಾಗ ಇಡ್ಲಿ ಪಾತ್ರೆನಲ್ಲೂ ನೀವು ತೆಗೆದು ನೋಡಿಕೊಂಡು ಬೇಯಿಸ್ಕೋಬೋದು, ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಏನು ಅಂತ। ಆ ಟೈಮಲ್ಲಿ ನಾನು ಪಾತ್ರೆ ಕೂಡ ಇದ್ವಲ್ಲ ಅದನ್ನು ವಾಶ್ ಮಾಡಿಕೊಂಡೆ। ಬನ್ನಿ ಇವಾಗ ರೆಸಿಪಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ। ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಮಾಡೋದ್ರಿಂದ ಸಣ್ಣದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ। ಪ್ಯಾನ್ ಚೆನ್ನಾಗಿ ಕಾದ್ಮೇಲೆ ನಾನು ಆಯಿಲ್ ಹಾಕ್ಕೊಂಡೆ। ಆಯಿಲು ನಾವು ಡಿಪೆಂಡ್ ಆಗುತ್ತೆ ಎಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀವಿ ಅಂತ, ತುಂಬ ಜಾಸ್ತಿ ಆಗಿಬಿಟ್ರೂ ತಿನ್ನೋದಕ್ಕೆ ಆಗೋದಿಲ್ಲ, ಒಂಥರ ಮುಗ್ಚಿಟ್ಟೊಡ್ದಂಗೆ ಆಗಿಬಿಡುತ್ತೆ। ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಸೊ ಹಂಗಾಗಿ ನಾನು ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಒಗ್ಗರಣೆನ ಮಾಡ್ಕೋತಾ ಇದ್ದೀನಿ। ನಾನು ಮೊದಲಿಗೆ ಸಾಸಿವೆ ಹಾಕ್ಕೊಂಡೆ, ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು, ಮತ್ತು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿ ಟೇಸ್ಟ್ ಅನಿಸಲ್ಲ। ಸಾಸಿವೆ ಆದಮೇಲೆ ಜೀರಿಗೆ ಮತ್ತು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹೆಸರು ಬೇಳೆ ಎಲ್ಲನೂ ಇಟ್ಕೊಂಡಿದ್ದೀನಿ ನಾನು ಒಗ್ಗರಣೆಗೆ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ। ಅದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು, ಇಲ್ಲಾಂದರೆ ಎಲ್ಲ ಹಸಸಿ ಇರುತ್ತೆ ಮತ್ತು ಬೆಂದಿರೋದಿಲ್ಲ ಆ ಥರ ಅನಿಸುತ್ತೆ, ಯಾಕೆಂದರೆ ಇದರಲ್ಲಿ ಇನ್ನೇನು ನಾನು ತರಕಾರಿ ಎಲ್ಲ ಆ್ಯಡ್ ಮಾಡ್ತಾ ಇಲ್ಲ। ಆಪ್ಷನಲ್ಲು ತರಕಾರಿ ಬೇಕಂದರೆ ನೀವು ಹಾಕೋಬೋದು, ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕ್ಯಾರೆಟ್ ಮತ್ತು ಬೀನ್ಸ್ ಅದನ್ನೆಲ್ಲ ಹಾಕೋಬೋದು। ಇವಾಗ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ, ಅದನ್ನು ಹಾಕ್ಕೊಂಡೆ। ಹಿಂದೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ।
ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಈಗ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏನಂದರೆ ಈ ರೆಸಿಪಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಒಂದೊಂದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನೇ ಎಕ್ಸಾಂಪಲ್ ಹೇಳಿದ್ನಲ್ಲ, ನನಗೆ ಗೊತ್ತೇ ಇರಲಿಲ್ಲ ಹೇಗೆ ಮಾಡೋದು ಅಂತ. ಅದಕ್ಕೆ ನನ್ನ ರೀತಿ ಯಾರಾದರೂ ಇದ್ದರೆ ನೋಡಿ ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ ಚೆನ್ನಾಗಿ ಬೇಗ ಫ್ರೈ ಆಗಲಿ ಅಂತ ಹೇಳಿ. ಲಿಡ್ ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೊಂಡೆ ಬೇಗ ಆಗುತ್ತೆ ಅಂತ ಹೇಳಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು. ನಾನು ಈ ಟೈಮಲ್ಲಿ ರಾಗಿ ಶಾವ್ಗೆ ಏನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉದ್ರುದ್ರಾಗಿ ಬೆಂದಿತ್ತು, ಚೆನ್ನಾಗಿತ್ತು. ಲಾಸ್ಟ್ ಟೈಮ್ಗಿಂತ ಇವಾಗ ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಕೂಡ ಅನ್ನಿಸ್ತಿದೆ ನನಗೆ. ಶಾವ್ಗೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಈರುಳ್ಳಿ ನೀಟಾಗಿ ಮಿಕ್ಸ್ ಆಗೋ ರೀತಿ ಶಾವ್ಗೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎರಡೆರಡು ಸರಿ ಮಿಕ್ಸ್ ಮಾಡ್ತಾ ಹೋದರೆ ಒಂಥರ ಕಲಿಸ್ದಂಗೆ ಆಗ್ಬಿಡುತ್ತಲ್ವ, ಅದಕ್ಕೆ ಒಂದೇ ಸರಿ ಹಾಕ್ಕೊಂಡು ಮತ್ತು ಸಾಲ್ಟ್ ಇನ್ನು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಉರಿನ ಸಣ್ಣ ಮಾಡಿ ಬಿಟ್ಬಿಟ್ಟು ಅದಾದಮೇಲೆ ಒಂದು 2 ಮಿನಿಟ್ಸ್ ಅಷ್ಟೇ ಆಫ್ ಮಾಡಿಬಿಟ್ರೆ, 2 ಮಿನಿಟ್ಸು ಬೇಡ ಜಾಸ್ತಿ ಆಗುತ್ತೆ, ಸೀದೋದಂಗೆ ಆಗಿಬಿಡುತ್ತೆ. ಒಂದು 30 ಸೆಕೆಂಡ್ಸ್ ಅಷ್ಟು ಬಿಟ್ಟು ಆಫ್ ಮಾಡಿದ್ರೆ ಇದು ರೆಡಿ ಆಗುತ್ತೆ. ರಾಗಿ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದೊಂಥರ ಹೆಲ್ದಿ ಡಯೆಟ್ ಫಾಲೋ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆಲ್ಲರಿಗೂ ತುಂಬ ಯೂಸ್ಫುಲ್ಲು ಈ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಮತ್ತೆ ಇದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇವಾಗ ಫೈನಲಾಗಿ ರೆಡಿ ಆಗಿದೆ ರಾಗಿ ಶಾವ್ಗೆ ಉಪ್ಪಿಟ್ಟು. ತುಂಬ ಚೆನ್ನಾಗಿತ್ತು ಟೇಸ್ಟ್ ನನಗೆ. ಲಾಸ್ಟ್ ಟೈಮ್ಗಿಂತ ಈ ಸರಿ ತುಂಬ ಚೆನ್ನಾಗಿ ಮಾಡಿದೆ. ಉದ್ರುದ್ರಾಗ ಕೂಡ ಆಗಿದೆ ನೋಡ್ಬೋದು ನೀವು. ಲಾಸ್ಟ್ ಟೈಮ್ ಎಲ್ಲ ಮುದ್ದೆ ಆಗಿಬಿಟ್ಟಿತ್ತು, ಮಾಡಿದ ಮೆಥಡ್ ಸರಿ ಇರಲಿಲ್ವಲ್ಲ, ಹಾಗಾಗಿ ಈ ಟೈಮ್ ಚೆನ್ನಾಗಾಗಿದೆ. ಬನ್ನಿ ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ತಾ ಮಾಡ್ತಾ ಡಿಸ್ಕಷನ್ ಕೂಡ ಮಾಡೋಣ ನಾನು ತಮ್ಮನೇಲೆಲ್ಲ ಹಾಕಿರೋಂಥ ವಿಷಯದ ಬಗ್ಗೆ. ಏನಂದರೆ ಇದೊಂಥರ ಮಂತ್ಲಿ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬದ ಹಿಂದೆನೆ ನಾನು ಧೂಳು ಹೊಡೆದಿದ್ದು, ಅದಾದಮೇಲೆ ನಾನೇನು ಧೂಳೆಲ್ಲ ಹೊಡೆಯೋದಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಸ್ವಲ್ಪ ಧೂಳು ಹೊಡ್ಕೊಳ್ಳೋಣ. ಕಾಣಿಸ್ತಾ ಇತ್ತು ನನಗೆ, ಕಾಣಿಸಿದ್ರೂ ಕಾಣಿಸ್ದೇ ಇರೋ ರೀತಿ ಇರೋದಕ್ಕಂತೂ ನನ್ನ ಮನಸ್ಸು ಒಪ್ಪೋದಿಲ್ಲ. ಧೂಳು ಅಥವಾ ಗಲೀಜೇನಾದರೂ ಕಾಣಿಸ್ಬಿಟ್ರೆ ಇಮಿಡಿಯೇಟ್ ಕ್ಲೀನ್ ಮಾಡೋವರೆಗೂ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬ ಡೀಪ್ ಕ್ಲೀನಿಂಗ್ ಅಂತಲ್ಲ, ಏನಿಲ್ಲ, ನಾರ್ಮಲಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಷ್ಟೊಂದು ಡೀಪ್ ಕ್ಲೀನ್ ಮಾಡೋ ಅಷ್ಟು ಗಲೀಜಂತೂ ಆಗೋದಿಲ್ಲ. ನಮ್ಮನೆ ನೀಟಾಗೆ ಇಟ್ಕೊಂಡಿರ್ತೀನಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾ ಇರೋದ್ರಿಂದ, ಸೊ ಡೀಪ್ ಕ್ಲೀನ್ ಎಲ್ಲ ಏನಿಲ್ಲ, ಹಾಗೆ ನಾರ್ಮಲ್ ಕ್ಲೀನ್ ಮಾಡ್ಕೊತ ಮಾತಾಡೋಣ. ವೀವ್ಸ್ಗೋಸ್ಕರ ಇಲ್ಲದೆ ಇರೋದೆಲ್ಲ ಹೇಳೋದು ಅಥವಾ ವೀವ್ಸ್ ಬರಲಿ ಅಂತ ಯೂಟ್ಯೂಬ್ಗೋಸ್ಕರನೇ ಏನಾದರೂ ಮಾಡಿದ್ರೆ ಅದಕ್ಕೋಸ್ಕರನೇ ಅಂತ ಅಂದ್ಕೊಳ್ಳೋದು ಎಷ್ಟು ಸರಿ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಇದು ಯಾವುದೇ ರೀತಿ ಕಮೆಂಟ್ಸ್ ಇದ್ದಕ್ಕೆ ಪರ್ಟಿಕ್ಯುಲರ್ ಆಗಿ ನನಗೆ ಇದುವರೆಗೂ ಬಂದಿಲ್ಲ. ಬಟ್ ಏನಂದರೆ ಮಿಕ್ಸ್ಡ್ ಬರುತ್ತೆ, ಅಂದರೆ ಲೈಕ್ ಏನಾದರೂ ಫೇಕ್ ಅಂತ ಕಮೆಂಟ್ ಬರುತ್ತೆ, ಇಲ್ಲ ಇನ್ನೇನಾದರೂ ಬಂದಿರುತ್ತೆ. ಬಟ್ ನಾನು ಇದು ಕಮೆಂಟ್ ತೊಗೊಂಡು ರಿಪ್ಲೈ ಮಾಡ್ತಾ ಇರೋದಲ್ಲ, ಇದು ನನಗೆ ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಒಂದೇನೇ ಒಂದು ಸೆಲೆಬ್ರೇಷನ್ ವ್ಲಾಗ್ ಆಗಿರ್ಬೋದು, ಅದನ್ನು ನಾವೇನಂದರೆ ಯೂಟ್ಯೂಬರ್ಸ್ ಒಂಥರ ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ಮಾಡೋ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ, ವಿಡಿಯೋಗೋಸ್ಕರ ಅಂತೂ ಮಾಡಲ್ಲ. ಮಾಡ್ತಾ ಇರೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀವಿ ಅಷ್ಟೇ. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಬರೋ ರೀತಿ, ಚೆನ್ನಾಗಿ ಕಾಣೋ ರೀತಿ, ಅನಿಸೋ ರೀತಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿರುತ್ತೆ. ಬಿಟ್ಟರೆ ಛೇ ಇದನ್ನು ಮಾಡಿಲ್ಲ ವಿಡಿಯೋಗೋಸ್ಕರ ಮಾಡಬೇಕಾಗಿತ್ತು ಅನ್ನೋ ರೀತಿ ಯಾವುದನ್ನು ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಒಂದೊಂದು ಸರಿ ನಿಜವಾಗ್ಲೂ ಟೈಮೇ ಇರೋದಿಲ್ಲ ವ್ಲಾಗ್ ಮಾಡ್ಕೊಳ್ಳೋಕ್ಕೂ ಕೂಡ. ಎಷ್ಟೋ ಸರಿ ಎಷ್ಟೋ ಒಂದು ಇವೆಂಟ್ಸ್ಗಳು ಸಿಚುವೇಶನ್ಗಳು ವೀಡಿಯೋ ಮಾಡೋಕ್ಕಾಗದೆ ಇರೋಂಥ ಸಂದರ್ಭದಲ್ಲಿ ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಿದ್ದಿದ್ರೆ ನಾವು ಆ ಸಿಚುವೇಶನೆಲ್ಲ ವೀಡಿಯೋಗೋಸ್ಕರನೇ ಕ್ರಿಯೇಟ್ ಮಾಡಿ ಶೇರ್ ಮಾಡ್ಕೋಬೋದಿತ್ತು. ಕೆಲವೊಬ್ರಿಗೆ ಹಂಗೆ ಅನಿಸ್ದಾಗ ಅದು ಸಹಜ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ನಮಗೆ ಗೊತ್ತಿರುತ್ತಲ್ವ ಏನಂತ ಹೇಳಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗಬಾರ್ದು. ಆಮೇಲೆ ವೀವ್ಸ್ ಬರುತ್ತೆ ಬರಲ್ಲ ಅನ್ನೋದು ನಿಜವಾಗ್ಲೂ ನಮಗೇ ಗೊತ್ತಿರೋದಿಲ್ಲ. ಯಾವುದಾದ್ರೂ ಒಂದೊಂದು ಟಾಪಿಕ್ಗೆ ಒಂದೊಂದು ಸರಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಕಡಿಮೆ ವೀವ್ಸ್ ಬರುತ್ತೆ, ಒಂದೊಂದು ಸರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೆನ್ನಾಗಿ ವೀವ್ಸ್ ಬರುತ್ತೆ. ಅದು ಡಿಪೆಂಡ್ಸ್, ನನಗೆ ಅಂತ ಅಲ್ಲ, ತುಂಬ ಚೆನ್ನಾಗಿ ಫೇಮಸ್ ಆಗಿರೋಂಥ ಯೂಟ್ಯೂಬರ್ಸ್ಗೂ ಕೂಡ ಒಂದೊಂದು ಫ್ಲಕ್ಚುಯೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ವೀಡಿಯೋಸ್ಗೂ ಇಷ್ಟೇ ವೀವ್ಸ್ ಬರುತ್ತೆ ಅಂತ ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋದಿಲ್ಲ. ಒಂದೊಂದು ಸರಿ ಮಿಲಿಯನ್ಸ್ ಗಟ್ಟಲೆ ವೀವ್ಸ್ ಬಂದರೆ ಒಂದೊಂದು ಸರಿ ಕಡಿಮೆ ವೀವ್ಸ್ ಬರುತ್ತೆ. ಅದು ಡಿಪೆಂಡ್ಸ್ ಆನ್ ಟಾಪಿಕ್ ಅಥವಾ ಹೇಗಿರುತ್ತೆ ಅವ್ರ ಕಾನ್ಸೆಪ್ಟ್ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ.
ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ಎಲ್ಲನೂ ಫೇಕಾಗೆ ಹೇಳ್ತಾರೆ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಹಾಗೆ ಎಲ್ಲರೂ ಕೂಡ ಜೆನ್ಯೂನ್ ಆಗೇ ಇರ್ತಾರೆ ಅಂತ ಕೂಡ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಇದು ಸ್ವಲ್ಪ ಕಷ್ಟದ ವಿಷಯ ಅಂತಲೇ ಹೇಳ್ಬೋದು ಡಿಸೈಡ್ ಮಾಡೋದಕ್ಕೆ ಯಾರು ಫೇಕ್ ಯಾರು ಜೆನ್ಯೂನ್ ಅಂತ. ಬಟ್ ಸ್ಟಿಲ್ ನಾನು ಏನನ್ನು ನಂಬಿದ್ದೀನಿ ಅಂತಂದರೆ ಜೆನ್ಯೂನಿಟಿಗೆ ಖಂಡಿತವಾಗ್ಲೂ ಲೇಟ್ ಆದ್ರೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಾವೇನು ಕಷ್ಟಪಡ್ತಾ ಇದ್ದೀವಿ, ಪರಿಶ್ರಮ ಇದೆ, ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ಒಂದಿನ ನಮಗೋಸ್ಕರ ಕಾಯ್ತಾ ಇದೆ ಅನ್ನೋದೇ ನನ್ನ ನಂಬಿಕೆ. ಯಾರ್ಯಾರು ಚಿಕ್ಕ ಯೂಟ್ಯೂಬರ್ಸ್ ಇದ್ದೀರಾ, ಈಗ ಬೆಳೀತಾ ಇದ್ದೀರಾ ಅಥವಾ ಈಗ ಸ್ಟಾರ್ಟ್ ಮಾಡಿದ್ದೀರಾ, ಒಂದು ಹೋಪಲ್ಲಿ ಇದ್ದೀರಾ ಸಕ್ಸಸ್ ಸಿಗುತ್ತೆ ಅಂತ, ಅವರಿಗೆ ಒಂದು ಮೋಟಿವೇಶನ್ ಆಗಲಿ ಅಂತ. ನನಗೂ ಕೂಡ ಒಂದೊಂದು ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತೆ, ಫ್ರಸ್ಟ್ರೇಟ್ ಆಗುತ್ತೆ. ಬಟ್ ಸ್ಟಿಲ್ ನಾವು ಮಾಡೋ ಪ್ರಯತ್ನನ ಕಂಟಿನ್ಯೂಟಿ ಇರಬೇಕು. ಏನೇ ಒಂದು ಸಕ್ಸಸ್ ಬರಬೇಕು ಅಂತಂದರೆ ಇಮಿಡಿಯೇಟಾಗಿ ಅದು ಸಾಧ್ಯ ಇಲ್ಲ. ನಮ್ಮ ಪರಿಶ್ರಮಕ್ಕೆ ಖಂಡಿತವಾಗ್ಲೂ ಒಂದಿನ ನಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆ ಹೋಪಲ್ಲೇ ನಮ್ದು ಏನು ಕೆಲಸ ಇದೆ ಅದನ್ನು ಮಾಡ್ಕೊತಾ ಹೋಗೋಣ, ಖಂಡಿತವಾಗ್ಲೂ ಒಂದಿನ ಸಕ್ಸಸ್ ಸಿಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲದೆ ಇರೋದೆಲ್ಲ ಹೇಳೋದು ಅಥವಾ ವ್ಯೂಸ್ಗೋಸ್ಕರ ವೀಡಿಯೋಸ್ ಮಾಡೋದು ಏನಾದರೂ ಅದಕ್ಕೋಸ್ಕರ ಅಂತಲೇ ಕ್ರಿಯೇಟ್ ಮಾಡೋದು ಸಿಚುವೇಶನ್ ಆ ಥರ ಎಲ್ಲ ಮಾಡೋದನ್ನು ಬಿಟ್ಟು ಏನಿದೆ ನಮ್ಮ ಲೈಫಲ್ಲಿ ಏನು ನಡೀತಿದೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅದನ್ನು ಶೇರ್ ಮಾಡ್ಕೊತಾ ಹೋಗೋಣ, ಖಂಡಿತವಾಗ್ಲೂ ನಮಗೂ ಕೂಡ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹಾಗಂತ ಯೂಟ್ಯೂಬರ್ಸ್ ಆದ ತಕ್ಷಣ ಪ್ರತಿಯೊಂದೂ ಎಲ್ಲನೂ ಏನೇನು ನಡೆಯುತ್ತೆ ನಮ್ಮ ಲೈಫಲ್ಲಿ ಅದನ್ನು ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಎಲ್ಲೂ ಕೂಡ ರೂಲ್ಸ್ ಇಲ್ಲ. ನಾನು ಅಷ್ಟೇ ನನಗೆ ಏನು ಅನಿಸುತ್ತೆ ಶೇರ್ ಮಾಡ್ಕೋಬೇಕು ಅಂತ ಅಷ್ಟನ್ನು ಮಾತ್ರ ಶೇರ್ ಮಾಡ್ಕೋತೀನಿ. ಒಂದು 100% ನಾನು ಒಂದು 60-65% ವ್ಲಾಗ್ಸಲ್ಲಿ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ. ಇನ್ನು ಸ್ವಲ್ಪ ಒಂದು 40% ಅಥವಾ 35% ಅಷ್ಟು ನಾನು ಹೈಡ್ ಮಾಡ್ತೀನಿ. ಸಿ, ಹೈಡ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಇಲ್ಲದೆ ಇರೋದನ್ನು ಹೇಳೋದ್ರಲ್ಲಿ ನಿಜವಾಗ್ಲೂ ಖಂಡಿತವಾಗ್ಲೂ ತಪ್ಪಿರುತ್ತೆ. ಹೈಡ್ ಯಾಕೆ ಮಾಡ್ತಿರ್ತೀವಿ ಅಂದರೆ ನಮ್ಗೆ ಇಷ್ಟ ಇರೋದಿಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ, ಬಟ್ ಇಲ್ಲದೇ ಇರೋದನ್ನ ಹೇಳೋದು ಮೋಸ ಮಾಡ್ದಂಗೆ ಅನಿಸುತ್ತೆ. ನಮ್ಮ ವೀವರ್ಸ್ ಯಾರು ಜೆನ್ಯೂನ್ ಆಗಿ ನಮ್ಮನ್ನು ಇಷ್ಟಪಡ್ತಿರ್ತಾರೆ ಅವರಿಗೆಲ್ರಿಗೂ ನಾವು ಒಂಥರ ಮೋಸ ಮಾಡ್ದಾಗ ಅನಿಸುತ್ತೆ. ಆ ರೀತಿ ತಪ್ಪನ್ನ ನಾನು ಯಾವತ್ತೂ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡೇ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇವಾಗ ಎಲ್ಲ ಕ್ಲೀನಿಂಗ್ ಕೆಲಸ ಒಂದಷ್ಟು ಮುಗಿಸಿದ್ದೀನಿ, ಮತ್ತು ಸಾಂಬಾರ್ ಮತ್ತು ರೈಸ್ಗೂ ಕೂಡ ಇಟ್ಟಿದ್ದೀನಿ. ಹೊಟ್ಟೆ ಹಶವಾಗುತ್ತಲ್ವ, ಕ್ಲೀನಿಂಗ್ ಬೇರೆ ಮಾಡ್ತಾ ಇದ್ದೀನಿ, ಅದಕ್ಕೇ ಬೆಳ್ಳುಳ್ಳಿ ರಸಂ ಮಾಡೋಣ ಅಂತ, ಮೆಣಸಿನ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅದ್ರದ್ದು ರೆಸಿಪಿನ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೋಡಿ, ಗ್ರೋಸರಿನೂ ಜೋಡಿಸಿಲ್ಲ, ಎಲ್ಲ ಕೆಲಸ ಮಾಡ್ಕೊತ. ಇವಾಗ ಮೆಟ್ಲೆಲ್ಲ ಗಲೀಜಾಗಿದೆಯಲ್ಲ, ಅದನ್ನು ಕೂಡ ಕ್ಲೀನ್ ಮಾಡಬೇಕು, ತೊಳಿಬೇಕು ಎಲ್ಲ ಮೇಲಿಂದ. ಒರೆಸಿದ್ರೆ ಆಗಲ್ಲ, ತೊಳ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟೆಪ್ಸ್ ಮಾತ್ರ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಕೆಳಗಡೆ ಎಲ್ಲ ಏನೂ ತೊಳೆಯೋದಕ್ಕೆ ಹೋಗೋದಿಲ್ಲ, ಕೆಳಗಡೆ ಸ್ಟೆಪ್ಸ್ನೂ ಕೂಡ ಏನೂ ನಾನು ಇವತ್ತು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಇದು ಒಂಥರ ಮಣ್ಣು ಬಂದಿತ್ತಲ್ಲ ಕಪ್ಪು ಕಲರು, ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ರಂಗೋಲೆ ಎಲ್ಲ ನಿನ್ನೆ ತಾನೇ ಸಂಜೆ ಬಿಟ್ಟಿರೋದು, ಎಲ್ಲ ಕ್ಲೀನಾಗೇ ಇದೆ. ಸೊ ಅದಕ್ಕೆ ನಾನು ಅದನ್ನೆಲ್ಲ ಏನೂ ಅಳಿಸೋದಕ್ಕೆ ಹೋಗ್ತಾ ಇಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಗಿದೆ ಅಂದರೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಒರೆಸಿಲ್ಲ ಅಷ್ಟೇ. ಈ ಹೊರಗಡೆ ಎಲ್ಲ ತೊಳೆದ ಮೇಲೆ ಒರೆಸೋಣ ಅಂತ, ಯಾಕೆಂದರೆ ನೀರೆಲ್ಲ ಒಳಗಡೆಯಿಂದನೇ ತರಬೇಕಲ್ಲ, ಮತ್ತೆ ಹೆಜ್ಜೆ ಹೆಜ್ಜೆ ಆಗುತ್ತೆ, ನೀರಾಗುತ್ತೆ, ಒರೆಸಿದ್ರೂ ವೇಸ್ಟ್ ಆಗುತ್ತೆ ಅಂತ ನಾನು ಆಮೇಲೆ ಒರೆಸೋಣ ಅಂತ ಅದೊಂದು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಇದು ನೀಟಕ್ಕಾಗಲಿಲ್ಲ, ಎಷ್ಟು ಅರ್ಜೆಂಟಲ್ಲಿ ಅಂದರೆ ಇವತ್ತು ಎಲ್ಲ ಕೆಲಸಗಳು ಫಾಸ್ಟ್ ಫಾಸ್ಟಾಗಿ ಆಗಬೇಕು ಅಂತ ಹೇಳಿ ನೋಡಿದ್ರಲ್ಲ ನೀವೇನೆ ಎಷ್ಟೊಂದು ಕೆಲಸ ಮಾಡಿದ್ದೀನಿ ಅಂತ. ಅದಾದಮೇಲೂ ಒಂದಷ್ಟು ಆ್ಯಕ್ಚುಲಿ ವೀಡಿಯೋಸ್ ಮಾಡ್ಕೊಂಡೆ ಇಲ್ಲ, ಹಂಗೇ ಕೆಲಸ ಮಾಡಿದ್ದೀನಿ. ಈ ಟಿ ವಿ ಯೂನಿಟಲ್ಲಿ ಅವರ್ಸಿದ್ದು ಫುಲ್ ಕ್ಲೀನ್ ಮಾಡಲಿಲ್ಲ, ಜಸ್ಟ್ ಒಂದೇ ಒಂದು ಸ್ಟೆಪ್ ಏನಿದೆ ಇದು ಸ್ಟೆಪ್ ಮತ್ತು ಅಲ್ಲೊಂದಿದೆಯಲ್ಲ ಅದು ಕೈ ಹೆಂಗೆ ತೋರಿಸೋದು ಅಂತಲೇ ಗೊತ್ತಾಗ್ತಾ ಇದೆ. ಸೊ ಅದೆರಡು ಮಾತ್ರ ಕ್ಲೀನ್ ಮಾಡಿದೆ, ಈಗ ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ. ಸೊ ಹಂಗಾಗಿ ಅದೇನು ಮಾಡೋಕ್ಕೆ ಹೋಗಿಲ್ಲ, ಊಟ ಮಾಡಿ ಅಡುಗೆ ಮಾಡಿದೆ ನೋಡಿದ್ರಲ್ಲ, ಅದು ರೆಸಿಪಿನ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಅಡುಗೆ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂತಿದ್ದು, ಸ್ನಾನ ಮಾಡಬಾರ್ದು ಊಟ ಮಾಡಿದ ತಕ್ಷಣ ಅಂತ. ಹೀಟರ್ ಹಾಕಿದೆ ಗೊತ್ತಲ್ಲ, ಇವಾಗಿನ ವಾತಾವರಣಕ್ಕೆ ಬಿಸಿನೀರು ಬರ್ತಿಲ್ಲ. ಸೊ ಹಂಗಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಎಸ್, ಡಿಲೇ ಆಗ್ತಿದೆ, ಫಸ್ಟ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಬಿಡ್ತೀನಿ ಹಾಗಾಗಿ. ಸೊ ಅದಕ್ಕೇ ತುಂಬ ಲಾಂಗ್ ಆಯಿತು, ಲೆಂತಿ ಆಯಿತು, ಇನ್ನೂ ಗ್ರೋಸರಿ ಐಟಮ್ಸ್ ಎಲ್ಲ ಜೋಡಿಸ್ಲೇ ಇಲ್ಲ ನೋಡು. ಒಂದು ರೌಂಡ್ ಬಟ್ಟೆ ವಾಶ್ ಮಾಡಿದ್ದೀನಿ, ಒಣಗಾಕಿದ್ದೀನಿ, ಇನ್ನೊಂದು ರೌಂಡ್ ಹಾಗೆ ಇದೆ, ವಾಷಿಂಗ್ ಮಿಷಿನಲ್ಲೆ ನೆನೀತಾ ಇದೆ, ಯೂನಿಫಾರ್ಮ್ ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ಇವಾಗ ಅದನ್ನು ಆನ್ ಮಾಡಿ ಅದಾದಮೇಲೆ ಒಣಗಾಕಬೇಕು. ನೆಕ್ಸ್ಟ್ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಬೇರೆ ವ್ಲಾಗ್ ಮಾಡೋಣ, ತುಂಬ ಲೆಂತ್ ಆಗ್ಬಿಡುತ್ತೆ ಅಂದ್ಕೊಂಡು ಇವಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ. ಹೇಗನ್ನಿಸ್ತು ಕ್ಲೀನಿಂಗ್ ವ್ಲಾಗ್? ತುಂಬ ಜಾಸ್ತಿ ಕ್ಲೀನಿಂಗ್ ಮಾಡಿದ್ದೀನಿ ಇವತ್ತು ಆ್ಯಕ್ಚುಲಿ.
ಅಂದರೆ ಏನಂತ ಸ್ಟ್ರೈನ್ ಮಾಡ್ಕೊಂಡೆಲ್ಲ ಮಾಡಿಲ್ಲ, ಕ್ಲೀನಿಂಗ್ ಜಾಸ್ತಿ ಇದೆ ಬಟ್ ಆರಾಮಾಗೆ ಮಾಡಿದೆ ಅಷ್ಟೆ. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ಇನ್ನೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.